ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನಲ್ಲಿ ಇಂದು ಬೆಳಗ್ಗೆ 12 ಗಂಟೆ ಸುಮಾರಿಗೆ ಸಿಪಿಐ ರವಿ ಉಕ್ಕುಂದ್ ಹಾಗೂ ಪಿಎಸ್ಐ ನಿಂಗಪ್ಪ ಪೂಜಾರಿ ಅವರ ನೇತೃತ್ವದಲ್ಲಿ ಸಿಂದಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವ ರೌಡಿ ಶೀಟರ್ಗಳ ಪರೇಡ್ ನಡೆಸಲಾಯಿತು. ಪರೇಡ್ನಲ್ಲಿ 39 ಜನ ರೌಡಿ ಶೀಟರ್ಗಳು ಭಾಗಿಯಾಗಿದ್ದರು. ರೌಡಿ ಶೀಟರ್ಗಳ ಪರೇಡ್ ಬಳಿಕ ಮಾತನಾಡಿದ ರವಿ ಉಕ್ಕುಂದ್, ಸಿಂದಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಟ್ಟು 112 ರೌಡಿ ಶೀಟರ್ಗಳು ಬರ್ತಾರೆ. ಆ ಪೈಕಿ ಎಬಿಸಿ, ಎ1ರಲ್ಲಿ 58 ಜನ, ಬಿ ಗುಂಪಿನಲ್ಲಿ 44 ಜನ, ಸಿ ಗುಂಪಿನಲ್ಲಿ 8 ಜನ ಇದ್ದಾರೆ. ಇದರಲ್ಲಿ ಕೇವಲ 39 ಜನ ಪರೇಡಿಗೆ ಆಗಮಿಸಿದ್ದಾರೆ. ಇನ್ನು 73 ಜನ ರೌಡಿ ಶೀಟರ್ಗಳು ಈ ಪರೇಡ್ನಲ್ಲಿ ಬಂದಿಲ್ಲ. 73 ಜನ ರೌಡಿ ಶೀಟರ್ಗಳನ್ನ ಆದಷ್ಟು ಬೇಗ ಠಾಣೆಗೆ ಕರೆಸಿ ಶಿಸ್ತಿನ ಕ್ರಮ ಜರುಗಿಸಲಾಗುತ್ತೆ. ಇದು ನಮ್ಮ ಕರ್ತವ್ಯ ಎಂದು ಪತ್ರಕರ್ತರಲ್ಲಿ ತಿಳಿಸಿದರು. ಸಿಂದಗಿ ಪೊಲೀಸ್ ಠಾಣಾ ನಿಂಗಪ್ಪ ಪೂಜಾರಿ ಅವರು ಮಾತನಾಡಿ, ಈಗ ನಮ್ಮ ಠಾಣಾ ವ್ಯಾಪ್ತಿಯಲ್ಲಿ ಯಾವುದೇ ರೀತಿಯ ಕ್ರಿಮಿನಲ್ ಆಕ್ಟಿವಿಟಿಗಳು ನಡೀತಿಲ್ಲ. ಮೊದಲಿನಂತೆ ಯಾರಾದರೂ ವರ್ತಿಸಿದ್ರೆ ಅವರನ್ನ ನಾವು ಸುಮ್ಮನೆ ಬಿಡೋದಿಲ್ಲ. ಅದೇ ರೀತಿ ಮುಂಬರುವ ಹಬ್ಬ ಹರಿದಿನಗಳಲ್ಲಿ ಸಮಾಜದಲ್ಲಿ ಅಶಾಂತಿ ಕದಡಿಸಿದವರ ವಿರುದ್ಧ ಕಾನೂನು ರೀತಿಯಲ್ಲಿ ಕಠಿಣ ಕ್ರಮ ಜರುಗಿಸಲಾಗುವುದು ಅಂತ ತಿಳಿಸಿದರು.